Twinkle, twinkle, little girl, Charu is a wonder girl. Chabash! 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 Miss Chalu, Sheila, what are you doing? Hey, Dad, Uncle, naan kelsa maadta idine, summa disturb maadbeda nange. Miss Charu, Sheila, yen kelsa maadta idya? Hey, idiot, dabba, Uncle, naan kelsa maadta idine, ninge artha agalva. ಏನ್ ಮೇಡಮ್ ನೀವು ಅದ್ಭುತ ಕೆಲ್ಸಕ್ಕೆ ಆರ್ತಿ ನೀನ್ ಬೇರೆ ಮಾಡ್ತೀಯ ನಾವೇನ್ ಕೆಲಸ ಮಾಡಲ್ಲ ಅನ್ಕೊಂಡಿದ್ಯಾ ಏ ದಡ್ಡ ಅಂಕಲ್ ನಾನು ಕೆಲಸ ಮಾಡ್ತಾ ಇದ್ದೀನಿ ನಿನ್ ತರ ಸೋಂಬೇರಿ ಅಲ್ಲ ನಾನು ಶ್ರಮಜೀವಿ ನೋಡು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಗಮನಿಸ್ತಾ ಇದೀಯಾ ನಿನ್ ತರ ಸುಮ್ನೆ ಹೋಟ್ಲ ಒಟ್ಕೊಂಡು ಖಾಲಿ ಪೊಲೀಸ್ ತರ ಅಡ್ಡಾಡ್ತೀನಿ ಅನ್ಕೊಂಡಿದ್ಯಾ ದಡ್ಡ ಅಂಕಲ್ ಯಾರು ಹಂಗೆಲ್ಲ ಭಯಪಡಮ್ಮ ನಾವು ಕೂಡ ಶ್ರಮಜೀವಿನೇ ತುಂಬಾ ಕಷ್ಟಪಡ್ತಾ ಇದೀವಿ ಅರ್ಥ ಆಯ್ತಾ ಏ ಅಂಕಲ್ ನಿನ್ನ ತಲೆಯಲ್ಲಿ ಸಗಣಿ ತುಂಬಿದೆ ಅಂತ ನಾನು ನನ್ನನ್ನೇ ಹೇಳಿದ್ದೀನಲ್ಲ ಸುಮ್ಮನೆ ನೀನು ತಲೆ ತಿನ್ಬೇಡ ನಂತರ ಕೆಲಸ ಮಾಡು ಆಮೇಲೆ ಮಾತಾಡು ನೋಡು ನಾನು ಎಷ್ಟು ಕೆಲಸ ಮಾಡ್ತಾಯಿದ್ದೀನಿ ಅಂತ ನೀನೇನು ಮಾಡ್ತಾಯಿದ್ಯಾ ತೋರಿಸು ಮಿಸ್ ಚಾರುಶೀಲ ನಾವು ಕೂಡ ಕೆಲಸ ಮಾಡ್ತಾಯಿದೀವಮ್ಮ ನಮ್ಮನ್ನು ಅಷ್ಟು ಹೀನಾಯವಾಗಿ ಮಾತಾಡಬೇಡ ನೀನು ನಾವು ಕೂಡ ಹಾರ್ಡ್ ವರ್ಕರ್ಸೇ ತುಂಬ ಶ್ರಮಜೀವಿಗಳು ಅರ್ಥ ಆಯ್ತಾ ಏ ಇಡಿಯಟ್ ದಡ್ಡ ಅಂಕಲ್ ನನ್ನಷ್ಟು ಕೆಲಸ ನೀನು ಮಾಡೋಕ್ಕಾಗಲ್ಲ ಬಿಡು ಸುಮ್ಮ ಸುಮ್ಮನೆ ಹೇಳೋದೆಲ್ಲ ಮಾಡಿ ತೋರಿಸ್ಬೇಕು ನೋಡು ನಾನು ಎಷ್ಟು ಕೆಲಸ ಮಾಡ್ತಾಯಿದ್ದೀನಿ ಅಂತ ಸುಮ್ಮ ಸುಮ್ಮನೆ ಹೇಳೋದೆಲ್ಲ ನಿಂದು ಅರ್ಥ ಮಾಡ್ಕೋ ನಾವು ಕೂಡ ತುಂಬ ತುಂಬ ಶ್ರಮಜೀವಿನಮ್ಮ ನೀನು ನಮ್ಮನ್ನು ಅಷ್ಟೊಂದು ಕೆಳಮಟ್ಟದಲ್ಲಿ ಭಯಬೇಡ ಇವಾಗ ಏನೋ ಲಾಕ್ಡೌನ್ ಇದೆ ಸೆಲ್ಫ್ ಲಾಕ್ಡೌನ್ ಮಾಡ್ಕೊಳ್ಳಿ ಅಂತ ಸರ್ಕಾರ ಆದೇಶ ಹೊರಡಿಸಿದೆ ಅದಕ್ಕೋಸ್ಕರ ಮನೇಲಿದ್ದೀವಿ ಇಲ್ಲಾಂದರೆ ನಾವು ಕಂಪ್ಲೀಟ್ ಹಾರ್ಡ್ ವರ್ಕರ್ ಅರ್ಥ ಆಯ್ತಾ ಏ ಅಂಕಲ್ ಮನೇಲಿದ್ದರೆ ಕೆಲಸ ಮಾಡಬೇಡ ಅಂತ ಯಾರು ಹೇಳಿದ್ದು ನೋಡು ನಾನು ಎಷ್ಟು ಕೆಲಸ ಮಾಡ್ತಾಯಿದ್ದೀನಿ ಸುಮ್ಮ ಸುಮ್ಮನೆ ನಿಂತ್ಕೊಂಡು ನೋಡ್ತಾವನೆ ನಾನು ನೋಡು ಕೆಲಸ ಮಾಡ್ತಾಯಿದ್ದೀನಿ ಬಂದಾದ್ರೆ ಹೆಲ್ಪ್ ಮಾಡು ಓ ಸರಿ ಬಿಡಮ್ಮ ನೀನು ಮಾತ್ರ ಏನು ಕೆಲಸ ಮಾಡ್ಕೊಂಡು ಹಾರ್ಡ್ ವರ್ಕ್ ಮಾಡ್ತಾಯಿದ್ಯಾ ನಾವು ಮಾತ್ರ ಖಾಲಿ ಇದ್ದೀವಿ ಅಂತ ಬೈತೀಯಾ ನೀನು ಏ ದಡ್ಡ ಅಂಕಲ್ ನೋಡು ನಾನು ಮಳೆ ಬಂದರೂ ಕೂಡ ಕೆಲಸ ಮಾಡ್ತಾಯಿದ್ದೀನಿ ಕೆಲಸ ಮಾಡಬೇಕು ಶ್ರಮಜೀವಿಗಳಾಗಬೇಕು ನಿನ್ನ ಥರ ಹೋಟ್ಲ ಹೊಡ್ಕೊಂಡು ಖಾಲಿ ಕೋಲಿ ಆಗಿ ತಿನ್ಕೊಂಡು ತಿರ್ಗಾಡ್ಕೊಂಡು ಇರಬಾರ್ದು ಅರ್ಥ ಮಾಡ್ಕೋ ಇಲ್ಲ ಕಣಮ್ಮ ಚಾರು ಹಂಗೆಲ್ಲ ಬೈಬೇಡ ನಾನು ಕೂಡ ಕೆಲಸ ಮಾಡ್ತೀನಿ ಕೆಲಸ ಮಾಡಿನೇ ಊಟ ಮಾಡೋದು ಅರ್ಥ ಮಾಡ್ಕೋ ಏ ಅಂಕಲ್ ಸುಮ್ಮ ಸುಮ್ಮನೆ ಪ್ರಶ್ನೆ ಕೇಳಿಬಿಟ್ಟು ನಾನು ಟೈಮ್ ವೇಸ್ಟ್ ಮಾಡಬೇಡ ನಾನು ಹಾರ್ಡ್ ವರ್ಕರು ನೋಡು ಎಷ್ಟು ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಬಟ್ಟೆ ಹಾಕ್ತಾಯಿದ್ದೀನಿ ಆಮೇಲೆ ಬಟ್ಟೆ ಒಗೆಯೋದನ್ನ ಹೇಳ್ಕೊಟ್ಟಿದ್ದೀನಿ ನಾನೀಗ ಬಕೆಟಲ್ಲಿ ನೀರಿಡಬೇಕು ಎಷ್ಟು ಕೆಲಸ ಇದೆ ನೀನು ಸುಮ್ಮ ಸುಮ್ಮನೆ ತಲೆ ತಿನ್ಬೇಡ ನನಗೆ ಯಾರು ಸುಮ್ಮ ಸುಮ್ಮನೆ ನಮ್ಗೆ ಅವಮಾನ ಮಾಡಬೇಡಮ್ಮ ನಾವು ಕೂಡ ಹಾರ್ಡ್ ವರ್ಕರ್ಸು ಅವಾಗಿಂದ ಹೇಳ್ತಾ ಇದ್ದೀನಿ ಕೆಲಸ ಮಾಡ್ತೀವಿ ಸುಮ್ಮನೆ ನಾವು ಏನು ವೇಸ್ಟ್ ಮಾಡ್ತಾ ಇಲ್ಲ ಸಮಯನ ಅರ್ಥ ಆಯ್ತಾ ಆರೋಗ್ಯದ ಬಗ್ಗೆ ಗೊತ್ತಿದ್ರೆ ಹೇಳು ನೋಡೋಣ ಹೆಂಗೆ ಹೇಳ್ತೀಯಾ ಏ ದಡ್ಡ ಅಂಕಲ್ ಸುಮ್ಮನೆ ಆರೋಗ್ಯದ ಬಗ್ಗೆ ಅಂತ ನೀನು ಭಾಷಣ ಬೀತಾ ಇರ್ತೀಯಲ್ಲ ಆರೋಗ್ಯ ಅಂದ್ರೆ ನನ್ನ ನೋಡಿ ತಿಳ್ಕೊ ಅರ್ಥ ಮಾಡ್ಕೋ ಈ ರೀತಿ ಕೆಲಸ ಮಾಡಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಈ ರೀತಿ ಕೆಲಸ ಮಾಡಬೇಕು ಹಗಲೊತ್ತಲ್ಲಿ ಮಲಗಬಾರ್ದು ಈ ತಪ್ಪುಗಳನ್ನೆಲ್ಲ ಮಾಡಿಕೊಂಡು ಸುಮ್ಮನೆ ಭಾಷಣ ಬಿಕ್ಕೊಂಡು ಕೂತಿರ್ತೀಯ ಅಯ್ಯೋ ದಡ್ಡ ಅಂಕಲ್ ಸಗಣಿ ತುಂಬಿಕೊಂಡಿದ್ದೆ ನಿನ್ನ ತಲೆಯಲ್ಲಿ ಅದನ್ನ ತಲ್ಕೋ ಚೆನ್ನಾಗಿ ಕ್ಲೀನ್ ಮಾಡ್ತೀನಿ ಬಾ ಇಲ್ಲಿ ಭಾಷಣ ಬಿಗಿಯೋದಲ್ಲ ಕೆಲಸ ಮಾಡಬೇಕು ನೋಡು ನಂತರ ಕೆಲಸ ಮಾಡಿದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಗಂಟೆಗಟ್ಟಲೆ ನಾನು ನೋಡ್ತಾನೆ ಇರ್ತೀನಿ ರೂಮಲ್ಲಿ ಭಾಷಣ ಬಿಕ್ಕೊಂಡೇ ಕೂತಿರ್ತೀಯ ಅರ್ಥ ಮಾಡ್ಕೋ ನಂತರ ಕೆಲಸ ಮಾಡು ಆರೋಗ್ಯ ಅದೇ ತಾನಾಗೆ ಬರುತ್ತೆ ಅರ್ಥ ಆಯ್ತಾ ಅರ್ಥ ಆಯಿತು ಕಣಮ್ಮ ನಾನು ಹೇಳೋದೊಂದು ನೀನು ಮಾತಾಡೋದೊಂದು ಇಲ್ಲಿ ನಾನು ದಡ್ಡನೋ ನೀನು ಹೇಳೋದು ಸರಿನೋ ಒಂದು ಪ್ರಶ್ನೆ ಅನ್ನುವಂಥದ್ದನ್ನು ನನಗೆ ಅರ್ಥ ಆಗ್ತಾ ಇಲ್ಲ ಅದ್ರ ಬಗ್ಗೆ ನಾನು ತುಂಬ ಕೂಲಂಕುಷವಾಗಿ ನಾನು ಚರ್ಚೆ ಮಾಡಿಬಿಟ್ಟೆ ನಿನ್ನ ಹತ್ರ ಮಾತಾಡಕ್ಕೆ ಬರ್ತೀನಿ ನಾನು ಮೊದಲನೇದು ನೀನು ನನಗೆ ಬೈತಿರೋದನ್ನ ಖಂಡಿಸ್ತೀನಿ ಅರ್ಥ ಆಯ್ತಾ ನೀನು ಖಂಡಿಸಾದ್ರೆ ಖಂಡಿಸು ಹೋರಾಟನಾದರೂ ಮಾಡ್ಕೋ ನಂತರ ಫಸ್ಟ್ ಕೆಲಸ ಮಾಡು ಸುಮ್ಮನೆ ಬಂದು ಇಲ್ಲಿ ಭಾಷಣ ಬಿಟ್ಕೊಂಡು ಕುಂಟ್ಬಿಡ್ತಾನೆ ಈ ರೀತಿ ಕೆಲಸ ಮಾಡಬೇಕು ಬಂದು ಸುಮ್ಮನೆ ನೋಡ್ಕೊಂಡು ನಿಂತಿದೆಯಲ್ಲ ಅಲ್ಲಿ ಇಲ್ಲಿ ಕೆಲಸ ಮಾಡು ಬಂದು ಬಾ ನೋಡು ಬಟ್ಟೆ ಒಣಗಾಕಿದ್ದೀನಿ ಬಕೆಟ್ ನೀರು ತೊಳ್ತಾ ಇದ್ದೀನಿ ಎಷ್ಟು ಕೆಲಸಗಳು ಮಾಡ್ತಾಯಿದ್ದೀನಿ ಅಬ್ಬಾ ನೋಡೋಕ್ಕೆ ಆಯ್ತಾ ಇಲ್ಲ ನೀ ಎಷ್ಟು ದಡ್ರ ಅಂತಂದರೆ ಒಂದು ಮಾಸ್ಕ್ ಹಾಕ್ಕೊಳ್ಳಲ್ಲ ಸರಿಯಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಲ್ಲ ಹೊರಗಡೆ ಹೋಗ್ಬಾರ್ದು ಮನೆ ಹತ್ರನೇ ಇರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆಲ್ಲ ಹೊಡೆದು ಮನೆಗೆ ಕೂಡ ಹಾಕಬೇಕು ನಿಮ್ಮ ಅಂಕಲ್ಗಳೇ ಸರಿಯಿಲ್ಲ ಚಾರುಶೀಲ ನನ್ನನ್ನು ಬೇಕಾದ್ರೆ ಬೈಯಮ್ಮ ಎಲ್ಲರನ್ನೂ ಬೈಕೊಂಡು ನೀನು ನಿಂತ್ಕೋಬೇಡ ನೀನು ಅರ್ಥ ಮಾಡ್ಕೊ ನಾನೊಬ್ಬನ ಬೈತಾ ಇದೆಯಾ ಓಕೆ ಎಲ್ಲ ಅಂಕಲ್ಗಳು ಕೆಟ್ಟವರು ಅವ್ರಿಗೆಲ್ಲ ನೀವು ಹೊಡೆದು ಮನೇಲಿ ಕೂಡ ಹಾಕ್ಬೇಕು ಅಂತ ಹೇಳ್ತೀಯಾ ಹಂಗಾದ್ರೆ ನೀನು ಊಟ ತಂದುಕೊಡೋರು ಯಾರು ಎಲ್ಲರನ್ನೂ ಕೂಡ ಹಾಕಿ ನಿಮ್ಮ ಮನೇಲಿ ಇಟ್ಬಿಟ್ರೆ ಅವಾಗ ಏನು ಮಾಡ್ತೀಯ ನೀನು ಏ ಅಂಕಲ್ ನಿನ್ನ ಮೇಲೇನೂ ಯಾರು ಡಿಪೆಂಡ್ ಆಗಿಲ್ಲ ನಾವು ಈ ರೀತಿ ಕೆಲಸ ಮಾಡ್ತೀವಿ ದುಡಿತೀವಿ ತಿಂತೀವಿ ಅರ್ಥ ಆಯ್ತಾ
ದುಡಿದು ತಿನ್ನವನಿಗೆ ಯಾವತ್ತು ಪರ್ತೆ ಆಗಲ್ಲ. ಸುಮ್ಮನೆ ನಿಂತರ ಸೋಂಬೇರಿ ಆಗಿದ್ಬಿಟ್ಟು ದುಡ್ದು ಹಾಕ್ತೀನಿ, ಅದು ಕತ್ತಿ ಕಿಸೆ ಹಾಕ್ತೀನಿ ಅಂತ ಭಾಷಣ ಬಿಕ್ಕೊಂಡು ಕುಂತಿರ್ತೀಯ ನೀನು. ಏಯ್ ಅಂಕಲ್, ಅರ್ಥ ಮಾಡ್ಕೊ, ಫಸ್ಟ್ ಶ್ರಮಜೀವಿ ಆಗೋ, ಸರ್ಕಾರ ಏನು ಹೇಳುತ್ತೆ ಅದನ್ನ ಪಾಲಿಸು, ಈ ರೀತಿ ಕೆಲಸ ಮಾಡಿಕೊಂಡು ಆರೋಗ್ಯನ ಕಾಪಾಡ್ಕೊ, ಅರ್ಥ ಆಯ್ತಾ? ಸುಮ್ಮನೆ ಕೆಲಸ ಮಾಡೋದು ಬಿಟ್ಬಿಟ್ಟು ಭಾಷಣ ಬಿಕ್ಕೊಂಡು ಕುಂದಿರ್ತಾನೆ ದಡ್ಡ ಅಂಕಲ್. ಸರಿ ಬಿಡಮ್ಮ, ಆಯಿತು, ಇನ್ನೂ ಬೈಬೇಡ ನೀನು. ಹಾಂ, ಇನ್ನೂ ಅರ್ಥ ಆಯಿತು, ನೀನು ಹೇಳಿದ್ನೆಲ್ಲ ಪಾಲಿಸ್ತೀನಿ. ಇನ್ಮೇಲೆ ನಾನು ಶ್ರಮಜೀವಿ ಆಗ್ತೀನಿ, ಕೆಲಸ ಮಾಡ್ತೀನಿ, ಜನಗಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ, ಬೇಗ ಮನೆಗೆ ಬರ್ತೀನಿ, ಅರ್ಥ ಆಯ್ತಾ? ಏನು ತೊಂದರೆ ಕೊಡಲ್ಲ, ನೀನು ಹೇಳ್ದಂಗೆ ನಾವು ಕೂಡ ಕೆಲಸ ಮಾಡ್ತೀವಿ, ಆಗ್ಲೊತ್ತಲ್ಲಿ ಎದ್ದಿರ್ತೀವಿ. ಹಾಂ, ಬೆಳಿಗ್ಗೆ ಬೇಗ ಊಟ ಮಾಡ್ತೀವಿ, ಬೇಗ ಮಲಗ್ತೀವಿ, ಬೇಗ ಎದ್ದೇಳ್ತೀವಿ. ಇಷ್ಟು ತಾನೇ ಆರೋಗ್ಯ ಅಂದರೆ? ಇನ್ನೇನು, ನೀನು ಹೇಳ್ದಂಗೆ ಮಾಡ್ತೀವಿ. ಚಿಕ್ಕ ಮಕ್ಕಳು ನಮ್ಮನ್ನು ನೋಡಿ ಕಲೀರಿ ಅಂತ ಹೇಳ್ತಾ ಇದೆಯಾ? ಆಯ್ತಮ್ಮ, ನಿನ್ನ ನೋಡಿಬಿಟ್ಟೆ ನಾನು ಆರೋಗ್ಯನ ಕಲಿತೀನಿ. ಹಾಂ, ಎಲ್ಲರಿಗೂ ಬೈಬೇಡ ನೀನು, ಸೇರಿಸಿ, ನಾನೊಬ್ಬನ ಬೇಕಾದ್ರೂ ಬೈಯಿ, ನನ್ನ ಬಿಟ್ಟು ಪಾಪ ಎಲ್ಲರನ್ನೂ ಯಾಕೆ ಬೈತೀಯ ನೀನು? ಏ ಅಂಕಲ್, ನಿನಗೆ ಬೈದ್ರೆ ಎಲ್ಲ ಅಂಕಲ್ಗಳು ಬುದ್ಧಿ ತಿಳ್ಕೋಬೇಕು, ಅದಕ್ಕೆ ನಾನು ನಿನಗೆ ಸೇರಿಸಿ ಎಲ್ಲ ಅಂಕಲ್ಗಳಿಗೂ ಬೈತಾ ಇದ್ದೀನಿ. ಫಸ್ಟು ನನ್ನ ಥರ ಕೆಲಸ ಮಾಡಿ, ಸುಮ್ಮನೆ ಹೊರಗಡೆ ಹೋಗ್ಬಿಟ್ಟು ನಾನು ದುಡ್ಡಾಕ್ತೀನಿ, ನಾನು ದುಡ್ಡಾಕ್ತೀನಿ ಅಂತ ಮೀಸೆ ತಿರುವುದಲ್ಲ, ಇಲ್ಲಿ ಬಂದು ಕೆಲಸ ಮಾಡಿದಾಗ ಗೊತ್ತಾಗುತ್ತೆ. ನಾನು ನೋಡು, ಇಷ್ಟು ಚಿಕ್ಕವಳಾಗಿದ್ದೀನಿ, ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂತ, ಅರ್ಥ ಆಯ್ತಾ? ಸುಮ್ಮನೆ ಮಾತಾಡ್ತಾನೆ. ಹಾಂ, ಬಾ ಇಲ್ಲಿ, ನನ್ನ ಥರ ಕೆಲಸ ಮಾಡು, ಗೊತ್ತಾಯ್ತದೆ ಏನು ಕಷ್ಟ ಅಂತ. ಓಹೋ ಹೋ ಹೋ ಹೋ. ಹಾಂ ಅಂಕಲ್, ನಾನು ಹೋಗಿ ಬರ್ತೀನಿ ಮನೆಗೆ. ನೀನು ನೋಡ್ತಾ ಇದ್ರೆ ನನಗೆ ಅಯ್ಯಯ್ಯೋ ಪಾಪ ಅನಿಸುತ್ತೆ ಅಂಕಲ್, ಸುಮ್ಮನೆ ಮಾತಾಡ್ತಾ ಇರ್ತೀಯ, ಏನೂ ಕೆಲಸ ಮಾಡಲ್ಲ ನೀನು. ಸರಿ ಬಿಡು ಕಣವ, ನೀನು ಹೇಳ್ದಂಗೆ ಕೇಳ್ತೀನಿ, ಎಲ್ಲ ಕೆಲಸ ಮಾಡ್ತೀವಿ. ಹಾಂ ಸರಿನಾ, ಅರ್ಥ ಆಯ್ತಾ? ಇಲ್ಲಿಗೆ ಸಾಕು ಮಾಡು, ಬೈಕಂಡೆ ಕೂತಿದ್ಯಾ, ನನ್ನ ಕೆಲಸ ಐತೆ, ನಾನು ಹೋಗಿ ಬರ್ತೀನಿ. ಬರಲಾ? ನಮಸ್ಕಾರ, ಬಾಯ್ ಕಣವ. ಓ ಅಂಕಲ್, ಹೋಗಿ ಬರ್ತೀಯಾ? ಹಾಂ, ಎಲ್ಲಿಗೆ ಹೋಗ್ತೀಯಾ ನೀನು? ಸುಮ್ಮನೆ ಸುತ್ತಾಡೋಕೆ ಹೋಗ್ತೀಯಾ? ವಾಕಿಂಗ್ ಅಂತ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ ಅಂತ ಕತೆಗಳು ಹೇಳ್ಕೊಂಡು ತಿರ್ಗಾಡೋಕೆ ಹೋಗ್ತೀಯಾ ನೀನು? ಅಯ್ಯೋ, ಅರ್ಥ ಆಯ್ತು ಬಿಡು, ಆಯಿತು, ನಿಮ್ಮ ಬುದ್ಧಿನೇ ಬರಲ್ಲ, ಎಲ್ಲ ಸಗಣಿ ತುಂಬ್ಕೊಂಡ್ಬಿಟ್ಟಿದ್ದೆ ನಿಮ್ಮ ತಲೆಯಲ್ಲಿ. ಏನು ಹೇಳಿದ್ರು ನಿಮ್ಮ ಕೆಲಸ ನೀವು ಮಾಡ್ತಾನೇ ಇರ್ತೀರ. ಆಯಿತು, ಹೋಗ್ ಬಾ. ಥೂ, ನಿಮಗೆಲ್ಲ ಬುದ್ಧಿನೇ ಬರಲ್ಲ. ನೋಡು, ನಾನು ಇಲ್ಲಿ ಎಷ್ಟು ಕೆಲಸ ಮಾಡಿದ್ದೀನಿ, ಸುಮ್ಮನೆ ಸುತ್ತಾಡೋಕೆ ಹೋಯ್ತೀರ? ಹಾಂ, ನನ್ನ ನಿಮ್ಗೆ ಹೇಳ್ತೀನಲ್ಲ, ನನಗೆ ನನಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ಕೋಬೇಕು. ಹಾಂ, ನಾನು ಕೆಲಸ ಮಾಡಬೇಕು, ಹೋಗು ಹೋಗು, ಸುಮ್ಮನೆ ತೊಂದರೆ ಕೊಡಬೇಡ. ಸರಿ ಬಿಡವ, ಆಯಿತು, ನೀನು ಹೇಳ್ದಂಗೆ ಮಾಡ್ತೀನಿ, ಕೆಲಸ ಮಾಡ್ತೀನಿ, ಅರ್ಥ ಆಯ್ತಾ? ನೀನು ಮಾತ್ರ ಶ್ರಮಜೀವಿ, ನಾವು ಮಾತ್ರ ಏನು ಕೆಲಸ ಮಾಡಲ್ಲ ಅಂತ ಹೇಳ್ತೀಯ ನಾನು? ಇಲ್ಲ, ಆಯಿತು, ಇನ್ಮೇಲೆ ನಾವು ಶ್ರಮ ಪಡ್ತೀವಿ, ಫಾಲ್ತು ಎಲ್ಲೂ ಅಡ್ಡಾಡೋಕೆ ಹೋಗಲ್ಲ, ಅರ್ಥ ಆಯ್ತಾ? ನೀನು ಹೇಳ್ದಂಗೆ ಕೇಳ್ತೀನಿ ಕಣವ, ಏನು ತಲೆ ಕೆಡಿಸ್ಕೋಬೇಡ. ಗುಡ್ ಅಂಕಲ್, ನೀನು ನಾನು ಹೇಳ್ದಂಗೆ ಕೇಳ್ತೀಯ ಅಂತಂದರೆ ಇನ್ಮೇಲೆ ಉದ್ದಾರ ಆಯ್ತೀಯ, ಹೋಗೋ, ಸಕ್ಸಸ್ಸನ್ನು ಕಾಣ್ತೀಯ, ಏನು ತಲೆ ಕೆಡಿಸ್ಕೋಬೇಡ. ಹಾಂ, ನೀನು ಅಂದ್ಕೊಂಡಿದ್ದೆಲ್ಲ ಸಿಗ್ತದೆ, ನನಗೆ ಮದುವೆ ಆಯ್ತದೆ, ಆಂಟಿ ಬರ್ತಾಳೆ, ಆಮೇಲೆ ಸಿನಿಮಾದಲ್ಲಿ ಹೀರೋ ಆಯ್ತೀಯ, ಆಮೇಲೆ ಒಳ್ಳೆ ಒಳ್ಳೆ ಸಕ್ಸಸ್ಸನ್ನು ಕಾಣ್ತೀಯ, ಸನ್ಮಾನಗಳು ನಡೀಲಿ. ಆಮೇಲೆ ನನಗೆ ಬಂದು ನೀನು ಹಣ್ಣುಗಳು ಕೊಡು, ಸೀಸನಲ್ ಫ್ರೂಟ್ ಅಂತ ಭಾಷಣ ಬಿಗಿತಾ ಇರ್ತೀಯಲ್ಲ, ಸೀಸನಲ್ ಫ್ರೂಟ್ಗಳು ನನಗೆ ತಿನ್ನೋಕ್ಕೆ ತಂದು ಕೊಡು ಸಾಕು. ಹಾಂ, ಅರ್ಥ ಆಯ್ತಾ? ಹಾಂ, ಬಾಯ್ ಬಾಯ್, ಹೋಗಿ ಬಾ. ಫಸ್ಟಿಗೆ ಬೈದರೂ ಕೂಡ ಕೊನೆಗೆ ಒಳ್ಳೆ ಆಶೀರ್ವಾದ ಮಾಡಿದೀಯಮ್ಮ, ಬೇಗ ಮದುವೆ ಆಗಲಿ ಅಂದು, ಹಾಂ, ಸಿನಿಮಾದಲ್ಲಿ ಒಳ್ಳೆ ಒಳ್ಳೆ ಪಾತ್ರಗಳನ್ನು ಮಾಡುವಂಥ ಆಶೀರ್ವಾದ ಮಾಡಿದೆಯಾ, ತುಂಬ ಖುಷಿ ಆಯಿತು ನನಗೆ. ಫಸ್ಟಿಗೆ ಬೈದರೂ ಕೂಡ ಆಮೇಲೆ ನಮಗೆ ಒಳ್ಳೆಯದನ್ನೇ ಆಗಲಿ ಅಂತ ವಿಶ್ ಮಾಡಿದೆಯಾ, ನೀನು ಹೇಳಿದೆಯಾ ಅಂದರೆ ಆಗುತ್ತೆ ಅಂತ ನಂಬಿದ್ದೀನಿ. ನೀನು ಏನು ಹಾರ್ಡ್ ವರ್ಕ್ ಮಾಡ್ತೀನಿ, ನೀನು ಹೇಳಿದ ರೀತಿಯಲ್ಲಿ ಸಕ್ಸಸ್ ಎಲ್ಲ ಕಂಡೇ ಕಾಣ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮ್ಯುನಿಕೇಟಿಂಗ್. ನನಗೆ ಬುದ್ಧಿನ ಹೇಳೋದಕ್ಕೆ ನಿನಗೂ ಕೂಡ ಕೋಪ ಇದೆ, ಆದರೂ ಧನ್ಯವಾದಗಳು.